ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮರಗಳ್ಳರ ಹಾವಳಿ ಹೆಚ್ಚಾಗಿದೆ. ಇನ್ನು ರಾತ್ರೋರಾತ್ರಿ ಅಖಾಡಕ್ಕೆ ಇಳಿದಿರುವಂತಹ ಕಳ್ಳರು ಮರವನ್ನ ಕದ್ದು ಸಾಗಾಣಿಕೆಯನ್ನ ನಡೆಸುತ್ತಿದ್ದಾರೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಖದೀಮರು ಇನ್ನು ಗುಂಡ್ಲುಪೇಟೆ ಪಟ್ಟಣದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯ ಒಳಗೆ ಮರಗಳ್ಳತನ ನಡೆದಿದೆ. ಇನ್ನು ಬೆಲೆ ಬಾಳುವ ಮೂರು ಶ್ರೀಗಂಧದ ಮರವನ್ನ ಕಡಿದಿದ್ದಾರೆ ಖದೀಮರು. ಎನ್ಎಪಿ ಕ್ವಾರ್ಟರ್ಸ್ ಆವರಣಕ್ಕೆ ನುಸುಳಿ ರಾತ್ರೋರಾತ್ರಿ ಮರವನ್ನ ಕಟಾವು ಮಾಡಿದ್ದಾರೆ. ಸಾವಿರಾರು ರು ಮೌಲ್ಯದ ಮರವನ್ನ ಕಡಿದಿದ್ದಾರೆ ಖದೀಮರು. ಕಳ್ಳರ ಹಾವಳಿಯಿಂದ ಪಟ್ಟಣದ ಜನತೆ ಬೇಸತ್ತಿ ಹೋಗಿದ್ದಾರೆ. ಕಳ್ಳರ ಹಾವಳಿಗೆ ಬ್ರೇಕ್ ಹಾಕುವಂತೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಒತ್ತಾಯ ಮಾಡುತ್ತಿರುವಂತದ್ದು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮರಗಳ್ಳತನ ನಡೀತಾ ಇದೆ. ಇನ್ನು ಸರ್ಕಾರಿ ಅಧಿಕಾರಿಯ ಕಚೇರಿ ಆವರಣದಲ್ಲಿಯೇ ಗಂಧದ ಮರವನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು. ಗುಂಡ್ಲುಪೇಟೆ ಪಟ್ಟಣದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯ ಒಳಗೆ ರಾತ್ರೋರಾತ್ರಿ ನುಗ್ಗಿ ಕಳ್ಳತನವನ್ನ ನಡೆಸಿದ್ದಾರೆ ಖದೀಮರು. ಎನ್ಎಪಿ ಕ್ವಾರ್ಟರ್ಸ್ ಆವರಣಕ್ಕೆ ನುಸುಳಿ ರಾತ್ರೋರಾತ್ರಿ ಮರವನ್ನ ಕಟಾವು ಮಾಡಿ ಮರ ಸಾಗಾಣಿಕೆಗೆ ಯತ್ನವನ್ನ ನಡೆಸಿದ್ದಾರೆ ಖದೀಮರು. ಇನ್ನು ಸಾವಿರಾರು ರು ಮೌಲ್ಯದ ಮರವನ್ನ ಕಡ್ದಿದ್ದಾರೆ ಖದೀಮರು. ಇನ್ನು ಕಳ್ಳರ ಹಾವಳಿಯಿಂದ ಬೇಸುತ್ತಿರೋ ಪಟ್ಟಣದ ಜನತೆ ಒಂದು ಕಳ್ಳರ ಹಾವಳಿಯನ್ನ ತಪ್ಪಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿರುವಂತದ್ದು. ಕಳ್ಳರ ಹಾವಳಿಗೆ ಬ್ರೇಕ್ ಹಾಕ್ಬೇಕು ಅಂತ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಗುಂಡ್ಲುಪೇಟೆ ಒಂದು ಅರಣ್ಯ ವಲಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕಳ್ಳತನ ಆಗಾಗ ಕಳ್ಳತನದ ಪ್ರಕರಣಗಳು ಸಾಕಷ್ಟು ಕೇಳಿ ಬರ್ತಾ ಇರುತ್ತೆ. ಇದೊಂದು ಅರಣ್ಯ ವಲಯ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನಿದೆ? ಕಳ್ಳರ ಹಾವಳಿ ಹೆಚ್ಚಾಗಿದ್ರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಮೌನ ವಹಿಸಿರೋದು ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಕಳ್ಳರ ಹಾವಳಿ ಹೆಚ್ಚಾಗಿರೋದ್ರಿಂದ ನಮಗೆ ಬೇಸತ್ತು ಹೋಗಿದೆ, ಆದಷ್ಟು ಬೇಗ ನಮಗೆ ಇದನ್ನೆಲ್ಲ ತಪ್ಪಿಸಬೇಕು ಅಂತ ಒಂದು ಒತ್ತಾಯವನ್ನ ಮಾಡಿದ್ದಾರೆ ಸಾರ್ವಜನಿಕರು. ಅದು ಸರ್ಕಾರಿ ಅಧಿಕಾರಿಯ ಕಚೇರಿ ಆವರಣದಲ್ಲಿಯೇ ಗಂಧದ ಮರವನ್ನ ಕಳ್ಳತನ ನಡೆಸಿದ್ದಾರೆ ಖದೀಮರು. ಹೇಗಿದೆ ಪರಿಸ್ಥಿತಿ? ಎಲ್ಲೋ ಕಾಡಲ್ಲಿ ಒಂದು ಮರ ಕಳ್ಳತನವನ್ನ ಮಾಡಿ ಸಾಗಾಣಿಕೆ ಮಾಡ್ತಿದ್ದು ಅಂದ್ರೆ ಅದೇನೋ ಒಂದ್ ರೀತಿ ಹೇಳ್ಬೋದು, ಯಾರು ಕೂಡ ಇರಲಿಲ್ಲ, ಎಲ್ಲಾ ಕಡೆ ಕೂಡ ಒಂದು ಸೆಕ್ಯೂರಿಟಿ ಇರೋದಕ್ಕಾಗಲ್ಲ ಅಂತ ಹೇಳ್ಬೋದು. ಇದೊಂದು ಸರ್ಕಾರಿ ಕಚೇರಿ ಆವರಣದಲ್ಲೇ ಕಳ್ಳತನವನ್ನ ನಡೆಸಿದ್ದಾರೆ ಅಂದ್ರೆ ನಮ್ಮ ಇಲಾಖೆ ಹೇಗಿದೆ, ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸವನ್ನ ಮಾಡ್ತಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಯ ಕಚೇರಿಯ ಒಳಗೆ ಒಂದು ಮರಗಳ್ಳತನ ನಡೆದಿರುವಂತದ್ದು. ಗುಂಡ್ಲುಪೇಟೆ ಪಟ್ಟಣದ ಎನ್ಎಪಿ ಕ್ವಾರ್ಟರ್ಸ್ ಆವರಣಕ್ಕೆ ನುಸುಳಿ ರಾತ್ರೋರಾತ್ರಿ ಮರವನ್ನ ಕಟಾವು ಮಾಡಿದ್ದಾರೆ ಖದೀಮರು. ಗುಂಡ್ಲುಪೇಟೆ ಪಟ್ಟಣದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ ಆವರಣದಲ್ಲಿ ಮರ ಕಳ್ಳತನ ನಡೆದಿದೆ. ಇನ್ನು ಇಂಜಿನಿಯರಿಂಗ್ ಕಚೇರಿ ಆವರಣದಲ್ಲಿದ್ದ ಗಂಧದ ಮರವನ್ನ ಕಳ್ಳತನ ಮಾಡಿದ್ದಾರೆ. ಇನ್ನು ಗಂಧದ ಮರ ಅಂತ ಅಂದ್ರೆ ಎಷ್ಟೆಲ್ಲ ಬೆಲೆ ಬಾಳುವಂತಹ ಮರ ಇದು, ಇದರಿಂದ ಏನೆಲ್ಲ ಉಪಯೋಗ ಇರುತ್ತೆ, ಇಂತಹ ಮರವನ್ನೇ ಅವರು ಕಡ್ದಿದಾಗ ಏನೆಲ್ಲ ಹೇಳ್ಬೇಕು, ಇದರಿಂದ ಎಷ್ಟೊಂದು ಉಪಯೋಗ ಇರುತ್ತೆ, ಇಂತಹ ಮರಗಳು ಸಾಕಷ್ಟು ನಾಶ ಆಗ್ತಿರೋದನ್ನ ನಾವು ಕೇಳ್ಕೊಂಡು ಬಂದಿರ್ತೀವಿ. ಆದ್ರೂ ಕೂಡ ಒಂದು ಕಾಡಿನಲ್ಲಿ ಇಲ್ಲ ಪ್ರಕರಣ ನಡೀತು ಅಂದಾಗ ಏನೋ ಒಂದು ಹೇಳ್ಬೋದು, ಕಾಡಿನಲ್ಲಿ ಎಲ್ಲಾ ಕಡೆ ಕೂಡ ಒಂದು ಸೆಕ್ಯೂರಿಟಿ ಇರೋದಕ್ಕಾಗಲ್ಲ, ಆದ್ರೂ ಕೂಡ ಒಂದು ಅರಣ್ಯ ನಾಶ ಆಗ್ತಿದೆ ಅಂದಾಗ ಒಂದು ಅಲರ್ಟ್ ಆಗಿರ್ಬೇಕು. ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ಅಂತಾನೆ ಅಧಿಕಾರಿಗಳನ್ನ ಕೂಡ ನೇಮಕವನ್ನ ಮಾಡಿದೆ ನಮ್ಮ ಸರ್ಕಾರ. ಆದ್ರೂ ಕೂಡ ಅರಣ್ಯ ವಲಯ ಪ್ರದೇಶವನ್ನ ಬಿಟ್ಟಂತಹ ಕಳ್ಳರು ಈ ಒಂದು ನಾಡಿನಲ್ಲೇ ಮರಗಳ್ಳತನ ನಡೆಸೋದಕ್ಕೆ ಶುರುವಾಗಿದ್ದಾರೆ. ಇನ್ನು ಸರ್ಕಾರಿ ಕಚೇರಿ ಆವರಣದಲ್ಲೇ ಮರವನ್ನ ಕಟಾವು ಮಾಡಿ ಸಾಗಾಣಿಕೆಗೆ ಯತ್ನವನ್ನ ನಡೆಸಿದ್ದಾರೆ ಖದೀಮರು. ಸಾಕಷ್ಟು ಬೆಲೆ ಬಾಳುವಂತಹ ಮರ ಇದು. ಇನ್ನು ರಾತ್ರೋರಾತ್ರಿ
ಕಚೇರಿಯ ಆವರಣಕ್ಕೆ ನುಸುಳಿ ಒಂದು ಮರಗಳ್ಳತನಕ್ಕೆ ಯತ್ನಿಸಿದ್ದಾರೆ. ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇತ್ತೀಚಿನ ದಿನದಲ್ಲಿ ಗುಂಡ್ಲುಪೇಟೆಯಲ್ಲಿ ಸಾಕಷ್ಟು ಮರಗಳ್ಳತನದ ಹಾವಳಿ ಹೆಚ್ಚಾಗ್ತಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಗುಂಡ್ಲುಪೇಟೆ ತಾಲೂಕಿನ ಎಂಎಸ್ಪಿ ಕ್ವಾರ್ಟರ್ಸ್, ಈಗ ಮೈಸೂರು ರಸ್ತೆಯ ಸುರಭಿ ಆಪೋಸಿಟ್ ಇರುವಂತಹ ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ಕಚೇರಿ ಆವರಣದಲ್ಲಿ ಏನು ಸರ್ಕಾರಿ ವಸತಿ ಗೃಹಗಳಿರುವಂತ ಒಂದು ಜಾಗದಲ್ಲಿ ನಿನ್ನೆ ತಡರಾತ್ರಿ 100 ಶ್ರೀಗಂಧದ ಮರಗಳನ್ನ ಕಳ್ಳರು ಕದ್ದೋಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬಾರಿ ಹಿಂದೆನೂ ಸಹ ಇದೇ ರೀತಿಯಾದ ಪ್ರಯತ್ನವನ್ನ ಮಾಡಲಾಗಿತ್ತು ಗುಂಡ್ಲುಪೇಟೆಯಲ್ಲಿ. ಈಗ ನಿನ್ನೆ ಅವರು ಮುಂಚಿತವಾಗಿ ಬಂದು ಅಲ್ಲಿ ಎಷ್ಟು ಮರಗಳಿದೆ ಅನ್ನೋದನ್ನ ನೋಡ್ಕೊಂಡು ಹೋದಂತ ವ್ಯಕ್ತಿಗಳು ಮಾಡಿರುವಂತ ಒಂದು ಕೃತ್ಯ ಆಗಿದೆ ರಮ್ಯ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯವರು ಸರಿಯಾಗಿ ಗಸ್ತು ನಡೆಸ್ತಾ ಇರೋದ್ರಿಂದ ಈ ರೀತಿಯಾದ ಘಟನೆಗಳು ನಡೀತಾ ಇದೆ ಅಂತೇಳಿ ಕೆಲವು ಸಾರ್ವಜನಿಕರು ಆರೋಪ ಮಾಡ್ತಾ ಇರೋದು. ಯಾಕಂದ್ರೆ ಈಗ ಸಾರ್ವಜನಿಕರು ಈಗ ಕಚೇರಿಯ ಆವರಣದಲ್ಲೇ ಇರುವಂತ ಮತ್ತೆ ಮನೆಗಳಿದೆ ಅಂದ್ರೆ ಕ್ವಾರ್ಟರ್ಸ್ ಇದೆ, ಸಾರ್ವಜನಿಕ ಆವರಣದ ಕ್ವಾರ್ಟರ್ಸ್ ಈ ಮುಂಭಾಗನೇ ಇರುವಂತ ಮರಗಳನ್ನ ಕಟಾವು ಮಾಡಿದ್ದಾರೆ. ಕಟಾವು ಮಾಡಿ ಅವರು ರಾತ್ರೋರಾತ್ರಿ ಸದ್ದಿಲ್ದೇನೆ ಸುಮಾರು ಸಾವಿರಾರು ಮೌಲ್ಯ ಬೆಳಬಾಳುವಂತ ಮರಗಳನ್ನ ಕಡಿದೋಗಿರುವಂತದ್ದು. ಈ ನೆಲೆಯಲ್ಲಿ ಸಿಟಿ ಜನತೆ ಒಂದು ಭಯಭೀತರಾಗಿರೋದೇನು ಅಂದ್ರೆ, ಮನೆ ಮುಂಭಾಗ ನಾವು ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸೋದಾದ್ರೂ ಹೇಗೆ ಎಂದು ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕ್ವಾರ್ಟರ್ಸ್ ಅಂತ ಅಂದ್ಮೇಲೆ ಒಂದು ನೈಟ್ ಟೈಮ್ ಬೀಟ್ ಪೊಲೀಸ್ ಆಗಿರ್ಬೋದು ಇರ್ತಾರೆ, ಅಥವಾ ಸೆಕ್ಯೂರಿಟಿ ಅನ್ನೋದಾಗ್ಲಿ ಸಿಸಿಟಿವಿ ಅಂತದೇನು ಇರ್ಲಿಲ್ವಾ ಈ ಒಂದು ಕ್ವಾರ್ಟರ್ಸ್ ಒಳಗೆ? ಹೇಗೆ ರಮ್ಯಾ, ಈ ಮುಂಚೆ ಈ ಕ್ವಾರ್ಟರ್ಸ್ ಬಂದು ಇದು ಈ ಎನ್ಎಪಿ ಕ್ವಾರ್ಟರ್ಸ್ ಏನಿದೆ ಇದು ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಗೆ ಬರುತ್ತೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಗೆ ಬರೋದ್ರಿಂದ ಈ ಮುಂಚೆ ಇಲ್ಲಿ ನೈಟ್ ವಾಚ್ಮೆನ್ ಅನ್ನ ಹಾಕೊಂಡಿದ್ರು. ಆ ನೈಟ್ ವಾಚ್ಮೆನ್ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಈ ರೀತಿಯಾದ ಘಟನೆಗಳು ನಡೀತಾ ಇರಲಿಲ್ಲ. ಯಾಕಂದ್ರೆ ಮುಂಭಾಗದ ಕಾಂಪೌಂಡ್ ಬೆಳೆಯವರು ಗೇಟ್ ಅನ್ನ ಹಾಕಿ ಬೀಗವನ್ನ ಹಾಕ್ತಾ ಇದ್ದಂತಹ ಇದು ಒಂದು ಸುಸಜ್ಜಿತ ವ್ಯವಸ್ಥೆ ಇತ್ತು. ಈಗ ಪ್ರಸ್ತುತವಾಗಿ ಯಾವುದೇ ರೀತಿಯಾದ ಇಲ್ಲಿ ಒಂದು ನೈಟ್ ಬೀಟ್ ಆಗ್ಲಿ ಆದ್ರೆ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಈ ಕ್ವಾರ್ಟರ್ಸ್ ಅಲ್ಲಿ ಇಲ್ಲವಾಗಿರೋದ್ರಿಂದ ಇದನ್ನ ಬಂಡವಾಳವಾಗಿ ಒಂದು ಸುಲಲಿತ ಒಂದು ದಾರಿಯನ್ನು ಮಾಡ್ಕೊಂಡಿರುವಂತ ಕಲ್ಲರು ಈ ರೀತಿಯಾದ ಒಂದು ಕೆಲಸಗಳಿಗೆ ಕೈ ಹಾಕ್ತಾ ಇದಾರೆ. ಈ ಇದು ಮಧ್ಯಾಹ್ನ ಈ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ಭೇಟಿ ನೀಡಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಮ್ಯಾ. ಈಗ ಅರಣ್ಯ ಇಲಾಖೆಯವರು ಬಂದು ಅದನ್ನ ಪರಿಶೀಲನೆ ನಡೆಸಿ ಹೋಗಿದ್ರೆ. ಆದ್ರೆ ಇಲ್ಲಿ ಬರುವಂತ ಪ್ರಶ್ನೆ ಒಂದೇ, ಮುಂದಿನ ದಿನಗಳಲ್ಲಿ ಮನೆ ಮುಂಭಾಗ ನಾವು ದ್ವಿಚಕ್ರ ವಾಹನಗಳನ್ನ ಅಥವಾ ನಮ್ಮ ಕಾರುಗಳನ್ನು ನಿಲ್ಲಿಸೋದಾದ್ರೂ ಹೇಗೆ, ಈ ರೀತಿಯಾದ ಕಳ್ಳರಿಗೆ ಕಡಿವಾಣ ಹಾಕದೇ ಇದ್ರೆ ನಮ್ಮ ವಾಹನಗಳಿಗೆ ಒಣ ಯಾರು ಅನ್ನೋ ಒಂದು ಪ್ರಶ್ನೆಗಳನ್ನ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ಕಳ್ಳತನ ನಡೆಸೋದಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಮರಗಳಿದ್ವು ಅನ್ನೋದೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ಅಂತ ಕೂಡ ಹೇಳಿದ್ರಿ ನೀವು. ಅಂದ್ರೆ ಸ್ಥಳೀಯರೇ ಈ ಕೆಲಸವನ್ನ ಮಾಡಿರೋದು ಅಥವಾ ಹೊರಗಡೆಯಿಂದ ಬಂದಿರುವಂತವ್ರು ಯಾರಾದ್ರೂ ಈ ಒಂದು ಪ್ರಕರಣವನ್ನ ನಡೆಸಿರುವಂತದ್ದ? ಇಲ್ಲಿ ಸಾರ್ವಜನಿಕರು ಅಂದ್ರೆ ನೋಡುವಂತ ಅವರು ಮಾತಲ್ಲಿ ಹೇಳಬೇಕು ಅಂದ್ರೆ, ಇಲ್ಲಿ ಗಂಧದ ಬೀಜಗಳನ್ನ ಆಯ್ಲಿಕ್ಕೆ ಬಂದಂತಹ ಕೆಲ ಮಂದಿ ಹೆಂಗಸರು ಸಹ ಇಲ್ಲಿ ಗಂಧದ ಬೀಜಗಳನ್ನ ಆಯ್ದು ಅದನ್ನ ಮಾರಾಟ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ರೆ, ಅವರೇ ಇಲ್ಲಿ ಇಂತಿಷ್ಟು ಗಂಧದ ಮರಗಳಿದಾವೆ ಅಂತೇಳಿ ಬೇರೆಯವರಿಗೆ ಮಾಹಿತಿಯನ್ನ ಕೊಟ್ಟು ಅದನ್ನ ಕಡಿತಿರ್ಬಹುದು. ಯಾಕಂದ್ರೆ ರಮ್ಯ, ಇಲ್ಲಿ ಬಂದು ಗಂಧದ ಬೀಜಕ್ಕೂ ಒಂದು ಬೆಲೆ ಇದೆ. ಕೆಜಿಗೆ ಇಂತಿಷ್ಟು ಅಂತ ಹೇಳಿ 500 ರೂಪಾಯಿಗಳನ್ನ ಕೊಟ್ಟು ಆ ಗಂಧದ ಬೀಜಗಳನ್ನ ಖರೀದಿ ಮಾಡುವಂತ ಒಂದು ಮಾರ್ಕೆಟ್ ಇದೆ ರಮ್ಯ ಗುಂಡ್ಲುಪೇಟೆಯಲ್ಲಿ. ಈ ನೆಲೆಯಲ್ಲಿ ಇಲ್ಲಿ ಬಂದಂತಹ ಮಹಿಳೆಯರು ಬೇರೆಯವರಿಗೆ ಮಾಹಿತಿಯನ್ನ ಕೊಟ್ಟು ಮರಗಳನ್ನ ಕಡಿತಿರ್ಬಹುದು ಅನ್ನೋ ಒಂದು ಅನುಮಾನಗಳ ಮಾತುಗಳು ಕೇಳಿ ಬರ್ತಾ ಇದೆ ರಮ್ಯ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೊಂದು ಅರಣ್ಯ ವಲಯ ಪ್ರದೇಶ ಆಗಿರೋದ್ರಿಂದ ಇದೆಲ್ಲ ಸರ್ವೆ ಸಾಮಾನ್ಯ ಆಗಿರುತ್ತೆ, ಆದ್ರೂ ಕೂಡ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು, ಕಳ್ಳತನಕ್ಕೆ ಒಂದು ಬ್ರೇಕ್ ಹಾಕ್ಬೇಕು, ಒಂದು ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಬೇಕಾಗಿದೆ.